ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮನುಸ್ ನೆಸ್ಟ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಇವತ್ತು ನಿಮಗೆ ಎರಡು ಹೆಲ್ದಿ ರೆಸಿಪಿ ಜೊತೆಗೆ ನನ್ನ ಗಾಡಿ ರಿವ್ಯೂನ ನಿಮ್ಮ ಜೊತೆ ಹಂಚ್ಕೊತೀನಿ ಬನ್ನಿ ಫಸ್ಟು ನಾನಿಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇದು ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ವೆಜಿಟೇಬಲ್ಸ್ ತಿಂದೇ ಇರೋಂತಹ ಮಕ್ಕಳಿಗೆ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ಮತ್ತು ಚಿತ್ರಾನ್ನ ಯಾರು ಇಷ್ಟಪಡೋಲ್ಲೋ ಅವರು ಕೂಡ ಇದನ್ನು ಇಷ್ಟಪಟ್ಟು ತಿನ್ನೋವಂತಹ ಒಂದು ರೆಸಿಪಿಯಾಗಿದೆ ನೋಡಿ ನಾನಿಲ್ಲಿ ಫಸ್ಟು ಬಾಂಡಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೀಜ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಕರಿಬೇವು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಕರಿಬೇವು ಎಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಎರಡು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಕ್ಯಾಪ್ಸಿಕಮ್ಮು ತುಂಬ ಲೇಟ್ ಏನಾಗಲ್ಲ ಬೇಯೋದಕ್ಕೆ ಬೇಗ ಬೇಯುತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಎಣ್ಣೆಯಲ್ಲಿ ಸಾಕು ಚೆನ್ನಾಗಿ ಬೆಂದೋಗ್ಬಿಡತ್ತೆ ಇವಾಗ ಆಲ್ಮೋಸ್ಟ್ ಇದು ಬೆಂದಿದೆ ನೋಡಿ ಅದರ ಕಲರ್ ಎಲ್ಲ ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾನು ತುರ್ದಿರೋಂತಹ ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ ಈ ಕ್ಯಾರೆಟು ನೀವು ತುರ್ಕೊಂಡು ಹಾಕ್ಕೊಬೋದು ಅಥವಾ ಸಣ್ಣದಾಗಿ ಹಚ್ಕೊಂಡು ಕೂಡ ಹಾಕ್ಕೊಬೋದು ತುರ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ತುರ್ಕೊಂಡು ಹಾಕೊತಾ ಇದ್ದೀನಿ ತುರಿದು ಹಾಕಿ ಇದನ್ನು ಒಂದು 3-4 ನಿಮಿಷಗಳ ಕಾಲ ಸ್ವಲ್ಪ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೆಸಿಪಿನ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೀವು ಒಂದ್ಸಲ ಮಾಡಿಕೊಟ್ರೆ ಮಕ್ಕಳಿಗೆ ಅಂತೆಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಚಿತ್ರಾನ್ನ ಅಂತ ಯಾರು ಮುಖ ಮುರಿತಾರೋ ಅವ್ರಿಗೆಲ್ಲ ಇದು ತುಂಬ ಚೆನ್ನಾಗಿ ಇಷ್ಟ ಆಗುವಂತಹ ರೆಸಿಪಿ ಈ ಥರ ಚಿತ್ರಾನ್ನ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಇದಕ್ಕೆ ಅರಿಶಿನ ಮತ್ತು ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಒಂದು ನಿಮಿಷ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಒಂದು 2 ನಿಮಿಷ ಬೇಯಿಸಿದ್ರೆ ಇದು ರೆಡಿಯಾಗತ್ತೆ ಇದು ಬಂದು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮತ್ತೆ ಕೊತ್ತಂಬರಿ ಸೊಪ್ಪು ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸಿದ್ರೆ ಒಳ್ಳೆಯದು ಫಾರಮ್ ಅದು ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್ ಕೂಡ ಬರಲ್ಲ ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿರಲ್ಲ ಅದು ಹಾಗಾಗಿ ನಾಟಿ ಕೊತ್ತಂಬರಿ ಸೊಪ್ಪನ್ನ ಆದಷ್ಟು ಉಪಯೋಗಿಸಿ ಇವಾಗ ಇದು ಆಗಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿ ಇದಕ್ಕೆ ಲೆಮನ್ ಜ್ಯೂಸ್ನ ಸೇರಿಸ್ಕೊಬೇಕು ಯಾವಾಗಾದರೂ ಅಷ್ಟೇ ಸ್ಟವ್ ಆನಲ್ಲಿದ್ದಾಗ ಅಥವಾ ಬೇಯಬೇಕಿದ್ರೆ ಲೆಮನ್ನ ಸೇರಿಸ್ಕೊಬಾರ್ದು ಸ್ಟವ್ ಆಫ್ ಮಾಡಿನೇ ಲೆಮನ್ ಜ್ಯೂಸ್ನ ಸೇರಿಸ್ಕೊಬೇಕು ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿದೆ ಇವಾಗ ಇದಕ್ಕೆ ರೈಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಿಮ್ಗೆ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಆ ಗೊಜ್ಜನ್ನ ಇಟ್ಕೊಂಡು ವೆಜಿಟೇಬಲ್ ಗೊಜ್ಜನ್ನ ನೀವು ರೈಸ್ನ ಹಾಕ್ಕೊಬೋದು ಇಲ್ಲ ಎಲ್ಲದಕ್ಕೂ ಕಲಿಸ್ತೀನಿ ಅಂದ್ರೂ ಹಾಗೂ ಕೂಡ ಆಗುತ್ತೆ ನೋಡಿ ಇವಾಗ ನಾನು ರೈಸ್ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಸ್ವಲ್ಪ ತುಂಬ ಹಾರ್ಡಾಗಿ ಕಲ್ಸೋಕ್ಕೋಗ್ಬೇಡಿ ಅನ್ನ ಎಲ್ಲ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಕಲಿಸ್ಕೊಬೇಕು ಅನ್ನ ಬಿಸಿ ಇರೋದ್ರಿಂದ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಈ ಥರ ನೀಟಾಗಿ ಕಲಿಸ್ಕೊಬೇಕು ಕಲಿಸ್ಕೊಂಡು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷಿಂಗ್ ಮಾಡಿದ್ರೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಥವಾ ವೆಜಿಟೇಬಲ್ ಚಿತ್ರಾನ್ನ ಅಂತಲೂ ಕೂಡ ಹೇಳ್ಬೋದು ಇದು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಒಂದ್ಸಲ ಮಾಡಿ ನೋಡಿ ನಿಮ್ಮ ಮನೇಲಿ ಇವಾಗ ಇದು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡ್ತಿದ್ರೆ ಇವಾಗಲೇ ತಿನ್ನಬೇಕು ಅಂತ ಅನಿಸ್ತಿದೆ ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೊಂದು ನನಗೊಂದು ಸರ್ಪ್ರೈಸ್ ಗಿಫ್ಟ್ ಬಂತು ಹಸ್ಬೆಂಡ್ ನನಗೆ 2-ವೀಲರ್ ಕೊಡಿಸಿದ್ರು ಅಂತ ಹೇಳಿದೆ ಆ 2-ವೀಲರ್ ಬಗ್ಗೆ ನಿಮಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಅವತ್ತು ತುಂಬ ಲೇಟ್ ಆಯಿತು ತುಂಬ ಕತ್ತಲಾಗಿದ್ದರಿಂದ ದೇವಸ್ಥಾನದಲ್ಲಿ ಕೂಡ ನಿಮಗೆ ಈ 2-ವೀಲರ್ ನಿಮಗೆ ಸರಿ ಕಾಣಿಸಿರ್ಲಿಕ್ಕಿಲ್ಲ ಇವತ್ತು ಇದ್ರ ಕಲರ್ ಹೇಗಿದೆ ಇದ್ರ ಫೀಚರ್ಸು ಮತ್ತು ಇದು ಯಾವ ಕಂಪನಿ ಗಾಡಿ ಇದನ್ನೆಲ್ಲ ತಿಳ್ಕೊಳ್ಳೋಣ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನಗಿನ್ನೂ ಡ್ರೈವಿಂಗ್ ಕೂಡ ಬರಲ್ಲ ಇವಾಗ ಕಲಿತಾ ಇದ್ದೀನಿ ಈಗ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟನ್ನು ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಗಾಡಿ ಲುಕ್ಕು ಈ ಥರ ಇದೆ ಇವತ್ತು ಈ ಗಾಡಿ ರಿಜಿಸ್ಟ್ರೇಷನ್ ಆಗ್ತಿದೆ ಹಾಗಾಗಿ ಇನ್ನೂ ನಂಬರ್ ಪ್ಲೇಟ್ ಕೂಡ ಹಾಕಿಲ್ಲ ನೋಡಿ ಈ ಥರ ಗಾಡಿ ಲುಕ್ ಬರುತ್ತೆ
ಇದ್ರ ಕಲರ್ ಬಂದು ಮರೂನ್ ಕಲರ್ ಆ್ಯಕ್ಚುಲಿ ಹಸ್ಬೆಂಡು ನನಗೆ ಈ ಅವತ್ತು ಶೋರೂಮ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆನೇ ಇನ್ನೊಂದು ಗಾಡಿ ನೋಡ್ಕೊಂಡು ಬಂದಿದ್ರು ಅದು ಅದಾದಂದರೆ ಹೋಂಡಾ 6G ಅನಿಸುತ್ತೆ ಆ ಗಾಡಿ ನೋಡ್ಕೊಂಡು ಬಂದಿದ್ರು ಆದರೆ ನನಗೆ ಅದಕ್ಕಿಂತ ತುಂಬ ಇಷ್ಟ ಆಯ್ತಿದ್ದು ಲುಕ್ ವೈಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ನಾನು ಈ ಗಾಡಿನ ಸೆಲೆಕ್ಟ್ ಮಾಡಿದೆ ಇದರಲ್ಲಿ ಎಲ್ ಇ ಡಿ ಲೈಟ್ ಮುಂದೆನೇ ಬರುತ್ತೆ ಮುಂದೆ ಫುಲ್ಲು ಎಲ್ ಇ ಡಿ ಲೈಟ್ ಬರುತ್ತೆ ಮತ್ತು ಡಿಸ್ಕ್ ಬ್ರೇಕ್ ಬಂದು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ ಡಿಸ್ಕ್ ಬ್ರೇಕ್ ನೋಡಿ ಇಲ್ಲಿ ಬಂದು ಈ ಥರ ಇದೆ ಇಲ್ಲಿ ಎಲ್ ಇ ಡಿಲೂ ಮೀಟರ್ ಇದೆ ಮಾಮೂಲಿ ಕೂಡ ಮೀಟರ್ ಇದೆ ಇದು ಸ್ಟಾರ್ಟ್ ಮಾಡಿದ ತಕ್ಷಣ ನೋಡಿ ಈ ಥರ ಮೀಟರು ಆನ್ ಆಗುತ್ತೆ ಎಲ್ ಇ ಡಿಲಿ ಎಷ್ಟು ಕಿಲೋಮೀಟರ್ ಇದೆ ಅನ್ನೋದೆಲ್ಲ ಈ ಎಲ್ ಇ ಡಿಲಿ ತೋರಿಸುತ್ತೆ ನೆಕ್ಸ್ಟು ಇಲ್ಲಿ ಆನ್ ಮತ್ತು ಸ್ಟಾರ್ಟ್ಗೆ ಮತ್ತು ಆಫ್ ಇಲ್ಲಿ ಕೊಟ್ಟಿದ್ದಾರೆ ಬಟನ್ನು ಇಲ್ಲಿ ಕೀ ಹಾಕೊಳ್ಳೋಕ್ಕೆ ಇಲ್ಲೊಂದು ಜಾಗ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕೀ ಹಾಕೋದಕ್ಕೆ ಇಲ್ಲಿ ಈ ಥರ ಇದೆ ಆ್ಯಕ್ಚುಲಿ ಇದು ನನಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ಕೀ ಎಲ್ಲ ಹಾಕೋದು ಅಂತೇಳಿ ಇಲ್ಲಿ ಕೀನಲ್ಲಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥರ ಕೊಟ್ಟಿದ್ದಾನೆ ಇದನ್ನು ಹಾಕಿ ಹಿಂಗೆ ತಿರುಗಿಸಿದ್ರೆ ಇಲ್ಲಿ ಓಪನ್ ಆಗುತ್ತೆ ಆವಾಗ ಈ ಕೀನ ಇದಕ್ಕೆ ಹಾಕಬೇಕು ಈ ಥರ ಇಲ್ಲಿ ಬಂದು ಫ್ಯೂಯಲ್ದು ಮತ್ತು ಸೀಟ್ದು ಸ್ವಿಚಸ್ ಇಲ್ಲೇ ಇದೆ ಇದನ್ನ ಇಲ್ಲಿ ಆನ್ ಮಾಡಿದ್ರೆ ಅಲ್ಲಿ ಓಪನ್ ಆಗುತ್ತೆ ಮತ್ತು ಇಲ್ಲಿ ಸೈಡಲ್ಲಿ ಒಂದು ಓಪನ್ ಕೊಟ್ಟಿದ್ದಾರೆ ಇಲ್ಲಿ ಮೊಬೈಲ್ ಆ ಥರದ್ದು ಏನಾದರೂ ಇಟ್ಕೊಬೋದು ನೆಕ್ಸ್ಟು ಇಲ್ಲೊಂದು ಹ್ಯಾಂಡಲ್ ಕೂಡ ಇದೆ ಇದಕ್ಕೆ ಏನಾದರೂ ಕ್ಯಾರಿ ಬ್ಯಾಗ್ಸ್ ಆ ಥರದ್ದು ಏನಾದರೂ ಇಲ್ಲಿ ಹಾಕೊಬೋದು ಸೀಟ್ ಬಂದು ತುಂಬ ದೊಡ್ಡದಾಗಿದೆ ಸೀಟ್ ಕೂಡ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಇಲ್ಲಿ ಸೀಟ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಓಪನ್ ಆಯ್ತು ಇವಾಗ ಬನ್ನಿ ಸೀಟ್ ಕೆಳಗಡೆ ನೋಡಿ ಇಲ್ಲಿ ಕೆಳಗಡೆ ಸೀಟ್ ಕೆಳಗಡೆ ಇಷ್ಟು ಸ್ಪೇಸ್ ಇದೆ ಪರವಾಗಿಲ್ಲ ಒಂದಷ್ಟು ಸಾಮಾನು ಇಟ್ಕೊಬೋದು ಆದರೂ ಸ್ವಲ್ಪ ಚಿಕ್ಕದಾಯ್ತು ಇನ್ನೊಂದು ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರ್ತಿತ್ತು ಈ ಥರ ಸೀಟ್ ಕೆಳಗಡೆ ಈ ಥರ ಇದೆ ಇಲ್ಲೆಲ್ಲ ಸ್ವಲ್ಪ ಟ್ಯೂಲ್ಸ್ ಎಲ್ಲ ಏನೋ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಕೆಲವು ಟ್ಯೂಲ್ಸ್ ಇದೆ ಇಲ್ಲೊಂದು ಇಲ್ಲೊಂದು ಇಲ್ಲೊಂದೆಲ್ಲ ಟ್ಯೂಲ್ ಕೊಟ್ಟಿದ್ದಾರೆ ಈ ಥರ ಇದೆ ಕ್ಲೋಸ್ ಮಾಡಿ ಮತ್ತು ಫ್ಯೂಯಲ್ಗೆ ಅದು ಅಷ್ಟೇ ಇಲ್ಲಿ ಓಪನ್ ಮಾಡಿದ್ರೆ ನೋಡಿ ಇಲ್ಲಿ ಓಪನ್ ಆಗಿದೆ ಫ್ಯೂಯಲ್ದು ಇಲ್ಲೊಂದು ಕ್ಯಾಪ್ ಬರುತ್ತೆ ಇದು ಕ್ಯಾಪ್ ಓಪನ್ ಮಾಡಿ ಫ್ಯೂಯಲ್ನ ಇಲ್ಲಿ ಹಾಕಿಸ್ಕೊಳ್ಳೋದು ಕ್ಲೋಸ್ ಮಾಡೋಣ ಇದು ಬ್ಯಾಕ್ ಸೈಡಲ್ಲೂ ಕೂಡ ಎಲ್ ಇ ಡಿ ಲೈಟ್ ಬರುತ್ತೆ ಇದರಲ್ಲಿ ಮತ್ತು ಡ್ಯುಯಲ್ ಸ್ಟ್ಯಾಂಡ್ ಇದೆ ಸಿಂಗಲ್ ಸ್ಟ್ಯಾಂಡು ಇದೆ ಮತ್ತು ಡಬಲ್ ಸ್ಟ್ಯಾಂಡ್ ಕೂಡ ಬರುತ್ತೆ ನೋಡಿ ಇಲ್ಲಿ ನಿಮಗೊಂದು ಏ ಅಂತ ಕಾಣಿಸ್ತಿದೆಯಲ್ವಾ ಅಲ್ಲಿ ಬಂದು ಅದು ಬಂದು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ ಹೇಗಂತಂದರೆ ನಾವು ಸಿಗ್ನಲಲ್ಲಿ ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದಾಗ 5 ಸೆಕೆಂಡ್ ಒಳಗಡೆ ಗಾಡಿ ಆಫ್ ಆಗುತ್ತೆ ಅವಾಗ ಮತ್ತೆ ನಾವು ರೀಸ್ಟಾರ್ಟ್ ಮಾಡಬೇಕಾಗಿಲ್ಲ ಅಥವಾ ಸೆಲ್ಫೇ ನೋಡಬೇಕಾಗಿಲ್ಲ ಸ್ವಲ್ಪ ಎಕ್ಸಲೇಟರ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಅದೊಂದು ಆಪ್ಷನ್ ಇದರಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ಸ್ಟ್ಯಾಂಡ್ ತೆಗೆದೇನು ಕೂಡ ಆನ್ ಮಾಡೋಕ್ಕಾಗಲ್ಲ ಸ್ಟ್ಯಾಂಡ್ ತೆಗೆದ್ರಷ್ಟೇ ನಾವಿದು ಈ ಗಾಡಿನ ಆನ್ ಮಾಡೋಕ್ಕಾಗೋದು ನನಗೆ ಈ ಗಾಡಿ ಬಗ್ಗೆ ಇಷ್ಟು ಗೊತ್ತು ಇವಾಗ ಡ್ರೈವಿಂಗ್ ಕಲಿತಾ ಇದ್ದೀನಿ ಅದು ಕಲಿತ ನಂತರ ಇನ್ನೊಂದಷ್ಟು ಏನೇನು ಫ್ಯೂಚರ್ಸ್ ಇದೆ ಅಂತೆಲ್ಲ ತಿಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಗೊತ್ತಿರೋದು ಇಷ್ಟೇ ಈಗ ಕೂಡ ನಾನು ಈಗ ಕಲಿತಾ ಇರೋದ್ರಿಂದ ಗಾಡಿ ಅಷ್ಟಾಗಿ ನನಗೆ ಇದು ಗೊತ್ತಿಲ್ಲ ಹಸ್ಬೆಂಡಿಂದ ಸ್ವಲ್ಪ ತಿಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಹೆಸರುಕಾಳು ಬೀನ್ಸ್ ಉಪ್ಸಾರು ಮುದ್ದೆ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ನಾನಿಲ್ಲಾಗಲೇ ಹೆಸರುಕಾಳನ್ನ ಚೆನ್ನಾಗಿ ತೊಳೆದು ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಇದೊಂದು 3-4 ವಿಶಿಲ್ನ ತೊಗೊಬೇಕು ಇದು ವಿಶಿಲ್ ಬಂದ ನಂತರ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಅದನ್ನು ಒಂದು ಸ್ವಲ್ಪ ತೆಗೆದಿಟ್ಕೊತಾ ಇದ್ದೀನಿ ಕಾಳು ಮತ್ತು ಅದರ ನೀರನ್ನ ತೆಗೆದಿಟ್ಕೊತಾ ಇದ್ದೀನಿ ಇದೇನಕ್ಕೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ
ನೋಡಿ, ಇವಾಗ ಬೆಂದಿರೋಂತಹ ಹೆಸರು ಕಾಳಿಗೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಬೀನ್ಸ್ ಹಾಕ್ತಾ ಇದ್ದೀನಿ. ಈ ಬೀನ್ಸ್ ತುಂಬ ಒಳ್ಳೆಯದು ಹೆಲ್ತ್ಗೆ, ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ. ಇವಾಗ ಇದಕ್ಕೆ ಉಪ್ಪು ಹಾಕಿ ಇದನ್ನು ಬೇಯೋದಕ್ಕೆ ಬಿಡೋಣ. ನೆಕ್ಸ್ಟು ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 7-8 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1-2 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ನಾನು ಉಪ್ಸಾರಿಗೆ ಖಾರ ಉಪಯೋಗಿಸ್ತೀವಿ, ಆ ಖಾರ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇರೋದು. ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಉಪ್ಪೇನಕ್ಕೆ ಹಾಕ್ತಾ ಇದ್ದೀವಿ ಅಂದರೆ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ತುಂಬ ಘಾಟ್ ಆಗುತ್ತೆ, ಹಾಗಾಗಿ ಉಪ್ಪನ್ನ ಹಾಕ್ಕೊಂಡು ಹುರಿದ್ರೆ ಘಾಟ್ ಬರಲ್ಲ. ಇದು ಚೆನ್ನಾಗಿ ಫ್ರೈ ಆದ ನಂತರ ಜೀರಿಗೆ ಮತ್ತು ಮೆಣಸು ಕೂಡ ಹಾಕ್ಕೊಂಡು ಒಂದು ಸಲ ತಿರುಗಿಸಿ ಸ್ಟವ್ನ ಆಫ್ ಮಾಡಿಬಿಟ್ರೆ ಸಾಕು, ಆ ಬಿಸಿಗೇ ಅದು ರೋಸ್ಟ್ ಆಗುತ್ತೆ. ಈಗ ಅದಾದ ನಂತರ ಒಂದು ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಇಲ್ ಬೆಳ್ಳುಳ್ಳಿ, ಮತ್ತು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಮೆಣಸಿನ್ಕಾಯಿಗಳು ಅದನ್ನು ತೊಟ್ಟು ತೆಗೆದು ಹಾಕ್ತಾ ಇದ್ದೀನಿ. ನಂತರ ಜೀರಿಗೆ, ಮೆಣಸು, ಉಪ್ಪು, ಆ ಫ್ರೈಯಿಂಗ್ ಪ್ಯಾನಲ್ಲಿ ಏನು ಹಾಕಿದ್ವಿ ಮೊದಲೇ ಅದೇ ಉಪ್ಪು ಸಾಕಾಗುತ್ತೆ, ಅದಕ್ಕೆ ಅದಷ್ಟು ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಬೇಕು. ನಂತರ ಸ್ವಲ್ಪ 1-2-3 ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಇದಕ್ಕೆ ಒಣಕೊಬ್ಬರಿನೂ ಕೂಡ ಸೇರಿಸ್ಕೊತಾರೆ ಕೆಲವರು, ನೀವು ಒಣಕೊಬ್ಬರಿನೂ ಕೂಡ ಇದಕ್ಕೆ ಸೇರಿಸ್ಕೊಬೋದು. ಇದನ್ನು ಡ್ರೈ ಆಗಿ ಪೌಡ್ರ್ ಮಾಡ್ಕೊಬೇಕು ಫಸ್ಟು ಚೆನ್ನಾಗಿ. ನೋಡಿ, ಇವಾಗ ಇದು ಡ್ರೈ ಪೌಡರ್ ಆಗಿದೆ. ಇವಾಗ ಇದಕ್ಕೆ ನಾವು ಆವಾಗಲೇ ತೆಗೆದಿಟ್ಕೊಂಡಿದ್ದಂತಹ ಹೆಸರು ಬೇಳೆ ಮತ್ತು ಅದರ ನೀರನ್ನ ಇದಕ್ಕೆ ಸೇರಿಸ್ಕೊಬೇಕು. ಉಪ್ಸಾರು ಖಾರ ತುಂಬ ಟೇಸ್ಟಿಯಾಗುತ್ತೆ ಈ ಥರ, ನಾವು ಯಾವ ಉಪ್ಸಾರು ಮಾಡ್ತಾ ಇದ್ದೀವಿ ಅದರ ಕಾಳನ್ನ ತೆಗೆದಿಟ್ಕೊಂಡ್ರೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕಬೇಕು. ಈಗ ಇದನ್ನು ಹಾಕಿ ನೀರು ಅವಶ್ಯಕತೆ ಬಂದಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು. ನೋಡಿ, ಉಪ್ಸಾರು ಖಾರ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಆಹಾ, ಅದು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಉಪ್ಸಾರು ಖಾರ ರೆಡಿಯಾದ ನಂತರ ಇಲ್ಲಿ ಬೀನ್ಸ್ ಕೂಡ ಬೆಂದಿದೆ ಚೆನ್ನಾಗಿ. ಇವಾಗ ಇದನ್ನು ಸೆಪ್ರೇಟ್ ಮಾಡ್ಕೊಬೇಕು. ಉಪ್ಸಾರು ಬೇರೆ, ಉಪ್ಸಾರು ಕೂಡ ರೆಡಿಯಾಗಿದೆ, ಬೀನ್ಸ್ ಬೆಂದು ಉಪ್ಸಾರು ರೆಡಿಯಾಗಿದೆ. ಇವಾಗ ಬೀನ್ಸು ಮತ್ತು ಉಪ್ಸಾರು ಎರಡನ್ನು ಸಪ್ರೇಟ್ ಮಾಡ್ಕೊಬೇಕು. ಈಗ ಇಲ್ಲಿ ನಾನು ಸಪ್ರೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ನಂತರ ಮತ್ತೆ ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಇದು ನಾವು ಬೀನ್ಸ್ ಪಲ್ಲಿಕೆ ಇಟ್ಕೊಂಡಿರೋದು. ಕಡಲೆಬೇಳೆ ಎಲ್ಲ ಹಾಕಿ ಫ್ರೈ ಆಗಿದ ನಂತರ ಸ್ವಲ್ಪ 1-2-3 ಒಣಮೆಣಸಿನ್ಕಾಯನ್ನ ಸೇರಿಸ್ಕೊಬೇಕು, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ನಾರ್ಮಲಾಗಿ ಎಲ್ಲ ಪಲ್ಯನೂ ಹೇಗೆ ಮಾಡ್ತೀವೋ ಅದೇ ರೀತಿ ಇದನ್ನು ಕೂಡ ಮಾಡ್ಕೊಳ್ಳೋದು. ಈರುಳ್ಳಿ ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರಿಬೇವು ಹಾಕ್ಕೊಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಬೇಕು. ಉಪ್ಪನ್ನ ನಾವು ಟೇಸ್ಟ್ ನೋಡಿಕೊಂಡು ಸೇರಿಸ್ಕೊಬೇಕಾಗತ್ತೆ. ನಾವು ಈಗಾಗಲೇ ಬೀನ್ಸ್ ಬೇಯೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಅದರ ಟೇಸ್ಟ್ ಚೆಕ್ ಮಾಡಿ ನಂತರ ನೀವು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಬೇಕು. ಇವಾಗ ಬೇಯಿಸ್ಕೊಂಡಿದ್ದಂತಹ ಹುರುಳಿಕಾಯಿ ಮತ್ತು ಏನದು ಹೆಸರು ಬೇಳೆ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ 3-4 ಸ್ಪೂನು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡೋದು ಒಂದು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಬೀನ್ಸ್ ಪಲ್ಯ ಕೂಡ ರೆಡಿಯಾಗುತ್ತೆ. ನೋಡಿ, ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು 1-2 ನಿಮಿಷ ಬಿಟ್ಬಿಡಬೇಕು ಇದನ್ನು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಬೀನ್ಸ್ ಪಲ್ಯ ಕೂಡ ರೆಡಿಯಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ರೆಡಿಯಾದ ನಂತರ ನೆಕ್ಸ್ಟು ನನ್ನ ಫೇವ್ರೆಟ್ ಮುದ್ದೆ. ಮುದ್ದೆ ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಇಲ್ಲಿ ಒಂದು ಪಾತ್ರೆಲಿ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ. ಅದು ಗಂಜಿ ಥರ ಉಪ್ಪು ಬರುತ್ತೆ. ಸ್ವಲ್ಪ 1 ಸ್ಪೂನಷ್ಟು ರಾಗಿ ಹಿಟ್ಟು ಮಿಕ್ಸ್ ಮಾಡಿಟ್ಟರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಇದು ಉಪ್ಪು ಬರಬೇಕು. ನಂತರ ಇದಕ್ಕೆ ರಾಗಿ ಹಿಟ್ಟನ್ನ ಸೇರಿಸ್ಕೊಬೇಕು. ಇವಾಗ ಇದು 1-2 ಬಟ್ಲಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊತಿದೆ. ನೋಡಿ, 1 ಬಟ್ಲು ಹಾಕಿದ್ದೀನಿ, ಮತ್ತು ಇನ್ನೂ 1 ಬಟ್ಲಷ್ಟು ರಾಗಿ ಹಿಟ್ಟು ಇದು ಸೇರಿಸ್ಕೊಳ್ಳುತ್ತೆ. ನೀವು ನೋಡಿಕೊಂಡು ಫಸ್ಟ್ ಟೈಮ್ ಮಾಡೋರಾದರೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು. ಮುದ್ದೆ ಕೋಲು ತೊಗೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನಾನು ಇದಕ್ಕೆ ಕೌಗೋಲ್ ಉಪಯೋಗಿಸ್ತೇ ಮಾಡ್ತಾ ಇದ್ದೀನಿ ಮುದ್ದೆನ. ಕೆಲವರು ಬಾಣಲಿಲೆಲ್ಲ ತಿರುಗ್ತಾರೆ,
ನನಗಷ್ಟು ನೀಟಾಗಿ ಬರಲ್ಲ ಬಾಣಲಿಲೆಲ್ಲ ನೋಡಿ. ಇದರಲ್ಲೇ ನಾನು ಯಾವಾಗಲೂ ಹಿಂಗೇ ಮುದ್ದೆ ಮಾಡೋದು. ಈ ಥರ ನೀಟಾಗಿ ಆ ಹಸಿ ಹಿಟ್ಟು ಏನಿದೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈ ಥರ ನೋಡಿ ನಾನು ಯಾವ ಥರ ತೋರಿಸಿದ್ದೀನಿ ಅದೇ ಥರ ರೊಟೇಷನಲ್ಲಿ ತಿರುಗಿಸಿ ಚೆನ್ನಾಗಿ ಸ್ವಲ್ಪ ಜಡ್ಕೊಬೇಕು. ಆ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ತಿರ್ಕೊಬೇಕು. ನಾನು ನೋಡಿ ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ, ಹೊಸದಾಗಿ ಕಲಿಯೋರಿದ್ದರೆ ಇದನ್ನು ನೋಡಿ ಕಲಿಬೋದು. ನೀಟಾಗಿ ನೋಡಿ ಈ ಥರ ರೊಟೇಟ್ ಮಾಡಬೇಕು ಮುದ್ದೆ ಕೋಲನ್ನ ನೋಡಿ. ಈ ಥರ ಚೆನ್ನಾಗಿ ರೊಟೇಟ್ ಮಾಡ್ಕೋತಾ ತಿರುಗಿಸ್ಬೇಕು, ಆವಾಗ ಮುದ್ದೆ ಚೆನ್ನಾಗಿ ಬನಿ ಬರುತ್ತೆ ನೋಡಿ. ಇವಾಗ ಇದು ಇಷ್ಟು ತಿರುಗಿಸಿದ್ದೀನಿ. ಇವಾಗ ಇದನ್ನು ಮುದ್ದೆ ಕೋಲಲ್ಲಿರುವಂತಹ ಮುದ್ದೆ ಎಲ್ಲ ತೆಗೆದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕು ನೋಡಿ. ಇವಾಗ ನೋಡಿ ಈ ಥರ ಎಲ್ಲ ತೆಗ್ಕೊಂಬಿಡ್ಬೇಕು, ಮುದ್ದೆ ಕೋಲಲ್ಲಿರೋದನ್ನೆಲ್ಲ ತೆಗೆದು ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕು ಇದಕ್ಕೆ. ಅದು ಸ್ಟೀಮಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಮುದ್ದೆ ಬೇಯುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅವಾಗ ಮುದ್ದೆ. ಮುದ್ದೆ ಯಾವಾಗಲೂ ಕೈಗೆ ಅಂಟ್ಕೊಬಾರ್ದು, ಸಾಫ್ಟಾಗಿ ತುಂಬ ಚೆನ್ನಾಗಿ ಬರಬೇಕು ಮುದ್ದೆ. ಹಂಗಾಗಬೇಕು ಅಂದರೆ ಮುದ್ದೆ ಚೆನ್ನಾಗಿ ಬೇಯಬೇಕು, ಹಾಗಾಗಿ ಮುಚ್ಚಿ ಬೇಯಿಸ್ಬೇಕು. ಅದು ಬೇಯೋ ಅಷ್ಟರಲ್ಲಿ ನಾನು ಇಲ್ಲಿ ಬೀನ್ಸು ಮತ್ತು ಹೆಸರು ಕಾಳಲ್ಲ ಸೆಪ್ರೇಟ್ ಮಾಡ್ಕೊಂಡಿದ್ದಂತಹ ಉಪ್ಸಾರನ್ನ ಇಲ್ಲಿ ಸ್ಟೌ ಮೇಲೆ ಇಟ್ಕೊಂಡಿದ್ದೀನಿ ಉಪ್ಸಾರು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ. ಇದಕ್ಕೆ ಖಾರ ರುಬ್ಬಿದಂತಹ ಜಾರಲ್ಲಿ ತೊಳೆದು ಆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಹಾಗಾಗಿ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ದಯವಿಟ್ಟು ಉಪ್ಪನ್ನ ಚೆಕ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ, ರುಚಿ ಚೆಕ್ ಮಾಡಿ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ. ಇವಾಗ ಇದು ಕುದಿ ಬರ್ತಿದೆ, ಇದೇನು ತುಂಬ ಬೇಯಬೇಕು ಅಂತೇನಿಲ್ಲ, ಒಂದು ಕುದಿ ಬಂದರೆ ಸಾಕು ನೋಡಿ. ಇಷ್ಟ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಉಪ್ಸಾರು ಕೂಡ ರೆಡಿ ಆಗುತ್ತೆ ನೋಡಿ. ಸೂಪರಾಗಿರೋ ಉಪ್ಸಾರು ಕೂಡ ರೆಡಿಯಾಗಿದೆ. ನಮ್ಮ ಚನ್ನಪಟ್ಟಣ ರಾಮನಗರ ಸೈಡಲ್ಲಿ ಇದೇ ಥರ ಮಾಡೋದು ಉಪ್ಸಾರೆಲ್ಲ, ಒಂದೊಂದು ಸೈಡಲ್ಲಿ ಒಂದೊಂದು ಥರ ಮಾಡ್ತಾರೆ, ನಾವು ಮಾಡೋದು ಇದೇ ಥರ ನೋಡಿ. ಇವಾಗ ಈ ಮುದ್ದೆನ ಚೆನ್ನಾಗಿ ಜಡ್ಕೊಬೇಕು, ನೀಟಾಗಿ ಜಡ್ದು. ಅದು ಹೇಗೆ ಬರಬೇಕು ಅಂದರೆ ಒಂದು ಎಲಾಸ್ಟಿಕ್ ಥರ ಬರಬೇಕು ನೋಡಿ. ಈ ಥರ ಚೆನ್ನಾಗಿ ಜಡ್ಕೊಬೇಕು. ಈ ಥರ ಜಡ್ದಾಗ್ಲೇ ಮುದ್ದೆ ಸಾಫ್ಟಾಗಿ ಚೆನ್ನಾಗಿ ಬರೋದು, ಕೈ ಗಂಟದೆ ಇರೋ ರೀತಿ ನೋಡಿ. ಈ ಥರ ಚೆನ್ನಾಗಿ ಅದು ಪಟ್ ಪಟ್ ಅಂತ ಸೌಂಡ್ ಆಗಬೇಕು ಮುದ್ದೆ ತಿರುಗಬೇಕಾದ್ರೆ ನೋಡಿ. ಈ ಥರ ತಿರುಗಬೇಕು ಚೆನ್ನಾಗಿ, ಅದ್ರ ಟೆಕ್ಸ್ಚರೇ ಚೇಂಜ್ ಆಗುತ್ತೆ, ಒಂಥರ ಶೈನಿಂಗ್ ಬರುತ್ತೆ. ಚೆನ್ನಾಗಿ ಬೆಂದರೆ ಮುದ್ದೆ ಒಂಥರ ಶೈನ್ ಹೊಡೆಯುತ್ತೆ ಅದು. ಈ ಥರ ಚೆನ್ನಾಗಿ ತಿರುಗಿಸ್ಕೊಂಡಿದ್ದ ನಂತರ ನಾನಿಲ್ಲಿ ಮುದ್ದೆ ಕಟ್ಟೋಕ್ಕೆ ಶುರು ಮಾಡಿದ್ದೀನಿ. ಒಂದು ಬಟ್ಟಲಲ್ಲಿ ನೀರಿಟ್ಕೊಂಡು ಅವಾಗ ಅದಕ್ಕೆ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಒದ್ದೆ ಮಾಡಿಕೊಂಡು ಮುದ್ದೆ ಕಟ್ಟಬೇಕು. ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಕಟ್ಟಿ ನೋಡಿ. ಈ ಥರ ಫೋಲ್ಡ್ ಮಾಡಿ ಕಟ್ಟಬೇಕು ಮುದ್ದೆನ, ಆವಾಗ ಮುದ್ದೆ ತುಂಬ ನೈಸಾಗಿ ಬರುತ್ತೆ, ಕ್ರ್ಯಾಕರ್ ಥರ ಎಲ್ಲ ಬಿಟ್ಕೊಳ್ಳಲ್ಲ, ಕ್ರ್ಯಾಕ್ಸ್ ಆಗಲ್ಲ ಜಾಸ್ತಿ. ಫೋಲ್ಡ್ ಮಾಡಿದೆ ಹಾಗೆ ಕಟ್ಟಕ್ಕೆ ಹೋದರೆ ಮುದ್ದೆ ಅಷ್ಟು ನೀಟಾಗಿ ಬರಲ್ಲ. ಮಡಿಸಿ ಮಡಿಸಿ ಆ ಕಡೆಯಿಂದ ಈ ಕಡೆ ಸ್ವಲ್ಪ ಮಡಿಸಿ ಮಡಿಸಿ ಕಟ್ಟೋದ್ರಿಂದ ಮುದ್ದೆ ತುಂಬ ನೀಟಾಗಿ ಕಾಣಿಸುತ್ತೆ, ಕ್ರ್ಯಾಕ್ ಇಲ್ದೇ ನೋಡಿ. ಈ ಥರ ಮುದ್ದೆ ಕಟ್ಕೊಬೇಕು. ಇನ್ನೊಂದು ತೋರಿಸ್ತೀನಿ ನೋಡಿ, ಅದೇ ಥರ ಎಷ್ಟು ಬೇಕಷ್ಟು ಹಿಟ್ಟು ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಬೇಕು ನೋಡಿ. ಈ ಥರ ನಾನು ಏ ಕೈಯಲ್ಲಿ ನೋಡಿ ಹಾಗೆ ಆ ಕಡೆಯಿಂದ ಈ ಕಡೆ ಎಲ್ಲ ಕಡೆಯೂ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಮುದ್ದೆನ ಕಟ್ಕೊಬೇಕು ನೋಡಿ. ಈ ಥರ ತಿರುಗಿಸ್ಬೇಕು, ರೊಟೇಟ್ ಮಾಡಬೇಕು ಚೆನ್ನಾಗಿ, ಅವಾಗ ಅದು ರೌಂಡಾಗಿ ನೀಟಾಗಿ ಬರುತ್ತೆ. ಮುದ್ದೆ ಅಂದರೆ ನನಗಂತೂ ತುಂಬ ಇಷ್ಟ, ರಾತ್ರಿ ಹೊತ್ತು ನಮ್ಮನೇಲಿ ಕಂಪಲ್ಸರಿ ಮುದ್ದೆ ಇರಲೇಬೇಕು. ನಮ್ಮನೇಲಿ ಮಕ್ಕಳೂ ಕೂಡ ತುಂಬ ಇಷ್ಟಪಟ್ಟು ಮುದ್ದೆನ ತಿಂತಾರೆ. ಮುದ್ದೆ ಇಲ್ಲ ಅಂದರೆ ಯಾರು ರೈಸು ಅಥವಾ ಚಪಾತಿ ಇದನ್ನೆಲ್ಲ ರಾತ್ರಿ ಹೊತ್ತು ಇಷ್ಟಪಡಲ್ಲ ನೋಡಿ. ಈ ಥರ ಕಟ್ಕೊಬೇಕು. ಇಲ್ಲಿ ಹಸ್ಬೆಂಡ್ಗೊಂದು ನನಗೊಂದು ಮಕ್ಳಿಗೆ ಎರಡು ಅಂತ ಕಟ್ಟಿದ್ದೀನಿ ಸಣ್ಣ ಸಣ್ಣದು. ಇವತ್ತು ಮಾಡಿದಂತಹ ಎರಡು ರೆಸಿಪಿಗಳು ಕೂಡ ತುಂಬ ಟೇಸ್ಟಿಗಾಗಿತ್ತು. ಉಪ್ಸಾರು ಮುದ್ದೆ ಉಪ್ಸಾರು ಖಾರ ಎಲ್ಲ ತುಂಬ ಉಪ್ಸಾರು ಖಾರ ಅಂತೂ ತುಂಬ ಟೆಂಪ್ಟಿ ಆಗಿತ್ತು. ಮತ್ತು ವೆಜಿಟೇಬಲ್ ಚಿತ್ರಾನ್ನ ಅಂದರೆ ಕ್ಯಾಪ್ಸಿಕಮ್ ಕ್ಯಾರೆಟ್ ಚಿತ್ರಾನ್ನನೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮತ್ತು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಹಾಕಿ ನನ್ನಿಂದ ಯಾವ ಥರ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ದಯವಿಟ್ಟು ತಿಳಿಸಿ. ನನಗೂ ಒಂದು ಐಡಿಯಾ ಬರುತ್ತೆ ಮುಂದೆ ಯಾವ ಥರ ವಿಡಿಯೋ ಮಾಡಬೇಕು ಅಂತೇಳಿ. ಇವತ್ತು ಹೋಗಿ ಬರಲಾ, ಬಾಯ್.